ಸಾಕಷ್ಟು ವಿಚಾರಗಳಿಗೆ ಈಗ ಸಾಕ್ಷಿಯಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸಿದ್ರು, ಪಕ್ಷದ ಮುಖಂಡರುಗಳ ವಿರುದ್ಧನೇ ಮಾತನಾಡಿದ್ರು. ರೋಷನ್ ಬೇಗ್ ಬಫೂನ್ ಅಂತ ಹೇಳಿದ್ರು. ಉಸ್ತುವಾರಿ ಆಗಿರುವಂತಹ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಆಗಿರುವಂತಹ ವೇಣುಗೋಪಾಲ್ ಅವರಿಗೆ ಸಿದ್ದರಾಮಯ್ಯ ಅವರ ಆಡಿದ್ದೇ ಆಟ ಅಂತ ಅನ್ನುವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಕೆಪಿಸಿಸಿ ಅಧ್ಯಕ್ಷರಿಗೆ ಮಾನ ಮರ್ಯಾದೆ ಇದ್ರೆ ಅವರು ಈತ ಸಿದ್ದರಾಮಯ್ಯ ಅವರ ಹೇಳಿದ್ದನ್ನೇ ಕೇಳ್ತಾರೆ, ಅವರು ಹೇಳಿದ್ದನ್ನೇ ಮಾಡ್ತಾರೆ. ಸೊ ಅವರು ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಬೇಕು. ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು. ಆ ನಂತರ ಪಕ್ಷ ಒಂದು ಅನ್ನ ಬಿಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ನಾಯಕರುಗಳ ವಿರುದ್ಧ ಮಾತನಾಡಿದ್ರು. ರಿಸಲ್ಟ್ ಬಂದ ಬಳಿಕ ತನ್ನ ಅಸಮಾಧಾನವನ್ನ ಹೊರಹಾಕಿದ್ರು. ನನಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನುವಂತಹ ಅಸಮಾಧಾನ ಅವರಿಗೆ ಇದ್ರು ಕೂಡ ತನ್ನ ಮಗನಿಗಾದ್ರೂ ಏನಾದ್ರೂ ಸೀಟ್ ಸಿಗ್ಬೋದು ಅನ್ನುವಂತಹ ಆಲೋಚನೆ ಇತ್ತು. ಅವೆಲ್ಲವೂ ಕೂಡ ಸುಳ್ಳಾದಂತಹ ಸಂದರ್ಭದಲ್ಲಿ ರೋಷನ್ ಬೇಗ ಸ್ಫೋಟಗೊಂಡಿದ್ರು. ಹಾಗಾದ್ರೆ ಏನ ಆಗಿದೆ, ಯಾವಾಗ ಅಮಾನತುಗೊಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ನಾವು ಕೇಳ್ತಾ ಇರುವ ಸುದ್ದಿ ನಿಜಾನ? ಈಗಾಗಲೇ ಈ ಒಂದು ಅಧಿಕೃತ ಆದೇಶನ ಇದು? ಚಿದಾನಂದ್ ಪಟೇಲ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾದ್ರೆ ಈಗ ನಾವು ಹೇಳ್ತಾ ಇರುವ ಸುದ್ದಿ ಅಧಿಕೃತ ಆದೇಶನ? ರೋಷನ್ ಬೇಗ ಅಮಾನತುಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗಾಗಲೇ ಲಭ್ಯವಾಗಿದೆ. ಈಗಾಗಲೇ ಪಕ್ಷ ವಿರೋಧಿ ಚಟುವಟಿಕೆಯನ್ನ ರೋಷನ್ ಬೇಗ್ ಮಾಡಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ರೋಷನ್ ಬೇಗ್ ಅವರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಈ ವಿಚಾರವನ್ನ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಆಗಿರುವಂತಹ ಘೋರ್ಪಡೆಯವರೇ ಈಗ ಬಹಿರಂಗಗೊಳಿಸುವುದರ ಮೂಲಕ, ಹಾಗಾದ್ರೆ ಈ ವಿಚಾರ ಅಧಿಕೃತ ಅಂತಾನೆ ಹೇಳಬೇಕಾಗತ್ತೆ. ಯಾಕಂದ್ರೆ ಹಲವು ದಿನಗಳಿಂದಲೂ ಕೂಡ ಕಾಂಗ್ರೆಸ್ಗೆ ಒಂದು ಮಗ್ಗಲ ಮುಳ್ಳಾಗಿ ಪರಿಣಮಿಸಿದ್ದು ರೋಷನ್ ಬೇಗ್ ಅವರು. ಮತ್ತೊಂದ್ ಕಡೆ IMA ವಿಚಾರ, ಸಾಕಷ್ಟು ಜನರು ಕೂಡ ವಂಚನೆಗೆ ಒಳಗಾಗಿದ್ರು. ಸಾಕಷ್ಟು ಬಡ ಜನರ ದುಡ್ಡು ಇಲ್ಲಿ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಇದು. ಇಡೀ ರಾಜ್ಯದಲ್ಲಿ ಈ ಒಂದು ವಿಚಾರ ಇದೆ. ನೀವು ಈಗಾಗಲೇ ನೋಡ್ತಾ ಇದ್ದೀರಾ, ಯಾವ ವಿಚಾರವನ್ನ ನಾವು ಹೇಳ್ತಾ ಇದೀವೋ ಅಧಿಕೃತ ಆದೇಶವನ್ನ ಹೊರಬಿದ್ದಿರುವಂತಹ ಲೆಟರ್ ಹೆಡ್ ಅನ್ನ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಈ ಒಂದು ಶಾಸಕರಾಗಿರುವಂತಹ ರೋಷನ್ ಬೇಗ್ ಅವರನ್ನ ನಾವು ಕಾಂಗ್ರೆಸ್ ನಿಂದ ಅಮಾನತು ಮಾಡಿದ್ದೀವಿ, ಪಕ್ಷ ವಿರೋಧಿ ಚಟುವಟಿಕೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಎಫೆಕ್ಟ್ ಆನ್ ದ ಬೇಸಿಸ್ ಆನ್ ಎನ್ಕ್ವೈರಿ ಕಂಡಕ್ಟೆಡ್ ಆನ್ ಹಿಸ್ ದಿಸ್ ಮ್ಯಾಟರ್ ಅನ್ನುವಂತಹದನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿರೋದನ್ನ ನಾವು ಗಮನಿಸಬೇಕಾಗತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್ ಈಗಾಗಲೇ ಇಮಿಡಿಯೇಟ್ ಆಗಿ ಅಮಾನತುಗೊಳಿಸಿದ್ದಾರೆ. ಹಾಗಾದ್ರೆ ಈಗಾಗಲೇ ಸಾಕಷ್ಟು ವಿಚಾರಗಳು ಮಾತನಾಡಿದ್ರು. ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಆಗಿರ್ಬೋದು, ಮತ್ತೊಂದ್ ಕಡೆ IMA ವಿಚಾರ ಕೂಡ ತಳುಕು ಹಾಕಿಕೊಂಡಿತ್ತು. ಸೊ ಇವೆಲ್ಲವನ್ನ ಪರಿಗಣಿಸಿ ಸಸ್ಪೆಂಡ್ ಮಾಡಲಾಗಿದೆಯಾ? ಖಂಡಿತವಾಗಿಯೂ ನವಿತಾ ಜನ್, ಇದೇ ಪ್ರಥಮ ಬಾರಿಗೆ ರಾಷ್ಟ್ರೀಯ ನಾಯಕ ಕಾಂಗ್ರೆಸ್ನ ನಾಯಕರು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ, ಸಮನ್ವಯ ಸಮಿತಿ ಅಧ್ಯಕ್ಷ ವಿರುದ್ಧ ವಾಗ್ದಾಳಿ ನಡೆಸಿದಂತ ರೋಷನ್ ಬೇಗ್ ಅವರನ್ನ ವಜಾ ಮಾಡಲಾಗಿದೆ. ಪಾರ್ಟಿಯಿಂದ ಅಮಾನತು ಕೂಡ ಮಾಡಲಾಗಿದೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ KC ವೇಣುಗೋಪಾಲ್ ಒಬ್ಬ ಬಫೂನ್, ಸಿದ್ದರಾಮಯ್ಯ ದುರಹಂಕಾರಿ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಯೂಸ್ಲೆಸ್ ಅಂತ ಹೇಳಿ ಜರಿದಿದ್ರು ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಹೊಗಳಿದ್ರು ಮತ್ತು BJPನ ಹೊಗಳಿ ಆ ಮುಖಾಂತರ ಕಾಂಗ್ರೆಸ್ಗೆ ನಾಯಕರನ್ನ ಇರಿಸುಮುಸು ಉಂಟು ಮಾಡಿದ್ರು ಮತ್ತು ನಾಯಕತ್ವದ ಪ್ರಶ್ನೆಯನ್ನು ಕೂಡ ಸವಾಲು ಹಾಕಿದ್ರು. ಇದರ ಬೆನ್ನಲ್ಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಇವರಿಗೆ ವಿವರಣೆ ಕೇಳುವಂತೆ ನೋಟಿಸ್ ಅನ್ನು ಜಾರಿ ಮಾಡಿತ್ತು. ನೋಟಿಸ್ಗೂ ಕೂಡ ಕ್ಯಾರೆ ಏನಿಲ್ಲ. ಅಂತಿಮವಾಗಿ ರೋಷನ್ ಬೇಗ್ ಅವರು AICC ಸದಸ್ಯರಾಗಿದ್ದರಿಂದ ಅವರನ್ನ AICC ಕ್ರಮ ಕೈಗೊಳ್ಬೇಕು. ಹಾಗಾಗಿ ರೋಷನ್ ಬೇಗ್ ಅವರ ಈ ಹೇಳಿಕೆಗಳನ್ನ, ದಾಖಲೆಗಳನ್ನ ಮತ್ತು IMA ಪ್ರಕರಣದಲ್ಲಿ ಶಾಮೀಲಾಗಿರುವ ಸಂಬಂಧಪಟ್ಟ ಇರತಕ್ಕಂತಹ ಆಡಿಯೋ ಕ್ಲಿಪ್ಗಳು ಸೇರಿದಂತೆ ಅನೇಕ ಪತ್ರಿಕಾ ಸ್ಟೇಟ್ಮೆಂಟ್ಗಳನ್ನ AICCಗೆ ಇವರ ಮೇಲೆ ಕ್ರಮ ಕೈಗೊಳ್ಳಲು ಒಪ್ಪಿಗೆ ಕೊಡುವಂತೆ ಪತ್ರವನ್ನು ಬರೆದಲಾಗಿತ್ತು. ಅಂತಿಮವಾಗಿ AICC ಎಲ್ಲಾ ರೀತಿಯ ಏನು ಪರಿಶೀಲನೆ ನಡೆಸಿ ಇದೀಗ ರೋಷನ್ ಬೇಗ್ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಪಕ್ಷದಿಂದ ಸಸ್ಪೆಂಡ್ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಆ ಸೂಚನೆ ಮೇರೆಗೆ ಇದೀಗ ರೋಷನ್ ಬೇಗ್ ಅವರನ್ನ ಈ ಕ್ಷಣದಿಂದ ಪಕ್ಷದಿಂದಲೇ ಅವರನ್ನ ಅಮಾನತು ಮಾಡಿದೆ. ಆ ಮುಖಾಂತರ ರೋಷನ್ ಬೇಗ್ ಒಂಟಿ ಅಂತಲೇ ಹೇಳ್ಬೋದು ನವಿತಾ ಜೈನ್. ಯಾಕಂತ ಹೇಳಿದ್ರೆ ಒಂದ್ ಕಡೆ BJP ಸೇರಲು ಮತ್ತು BJP ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಂತ ರೋಷನ್ ಬೇಗ್ ಅವರು BJP ಸೇರಲು ಎಲ್ಲ ತಯಾರಿಯನ್ನು ಮಾಡಿದ್ರು. ಮಧ್ಯದಲ್ಲಿ RSS ಇದಕ್ಕೆ ಅಡ್ಡಿಯಾಗಿತ್ತು. ರೋಷನ್ ಬೇಗ್ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷಕ್ಕೆ ಬೇಡ ಅಂತ ಹೇಳಿ BJP ನಾಯಕರಿಗೆ ವಾರ್ನ್ ಮಾಡಿದ್ರು. ಇದರ ಬೆನ್ನಲ್ಲೇ ಕೂಡ ಮುಖ್ತಾರ್ ಅಬ್ಬಾಸ್ ನಖ್ವಿ ಸೇರಿದಂತೆ ಅನೇಕ ನಾಯಕರು ಹಿಡಿದುಕೊಂಡು BJPಗೆ ಸೇರ್ಪಡೆಗೆ ರೋಷನ್ ಬೇಗ್ ಪ್ರಯತ್ನವನ್ನು ಮಾಡಿದ್ರು. ಇದರ ಸಂಬಂಧದಲ್ಲೇ ಅಂದ್ರೆ ಮಧ್ಯದಲ್ಲೇ ಈಗಾಗಲೇ IMA ವಂಚನೆ ಪ್ರಕರಣದಲ್ಲಿ ರೋಷನ್ ಬೇಗ್ ಹೆಸರು ತಳುಕು ಹಾಕೊಳ್ತು. ಹಾಗಾಗಿ BJP ಮನೆಯ ಕೂಡ ಅವರಿಗೆ ಬಾಗಿಲು ಬಂದಾಯಿತು. ಇದರ ಬೆನ್ನಲ್ಲೇ ತನ್ನ ಸ್ವಂತ ಮನೆ ಕಾಂಗ್ರೆಸ್ನ ಬಾಗಿಲು ಕೂಡ ಆಗಿರುವುದರಿಂದ ರೋಷಾವೇಶ ಪ್ರದರ್ಶನ ಮಾಡಿದಂತ ರೋಷನ್ ಬೇಗ್ ಇದೀಗ ಎಲ್ಲ ಒಂದ್ ಕಡೆ ಒಂಟಿ ಅಂತ ಹೇಳಿದ್ರು ತಪ್ಪಾಗಲಾರದು ನವಿತಾ ಜೈನ್. ಯೆಸ್ ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.